Accused secure medical. Akeel Noshil. 32 ವರ್ಷ. ಕಾನಸ್ ಗುರ್ತ. ಜೊತೆಗೆ ಈಶ್ವರ್ ಅಮನ್ ಶೆಟ್ಟಿ. 3 ವರ್ಷ. ಕುಲೈ ಮ್ಯಾಂಗ್ಲೂರ್. ಇವ್ರ ಕಡೆಯಿಂದ ನಮಗೆ MDMA ಆರ್ಡರ್ ರಿಕವರ್ ಆಗಿದೆ. ಎಕ್ಸ್ಟಸಿ ಕಾಮನ್ ವರ್ಡ್ ಮಾಡ್ತೀವಿ. ಆ ಸಂದರ್ಭದಲ್ಲಿ ಅವ್ರ ಮೇಲೆ ಒಂದು ಕ್ರಿಮಿನಲ್ ಕೇಸ್ ನಮ್ಮ CBS ಪೊಲೀಸ್ ಸ್ಟೇಷನ್ ಅಲ್ಲಿ ರಿಜಿಸ್ಟರ್ ಮಾಡಿ ಮುಂದೆ ಇನ್ವೆಸ್ಟಿಗೇಷನ್ ಈಗ ಶುರು ಮಾಡಿದ್ರು. ಫರ್ದರ್ ಇನ್ವೆಸ್ಟಿಗೇಷನ್ಗೋಸ್ಕರ ನಮಗೆ ಇನ್ನು ಸ್ವಲ್ಪ ಜನ ಬಗ್ಗೆ ಮಾಹಿತಿ ಗೊತ್ತಾಗಿದೆ. ಯಾರ್ಯಾರು ಹೆಸರು ಇದರಲ್ಲಿ ಮುಂದೆ ಬರುತ್ತೆ ಫಾರ್ಮಲ್ಲಿ ಕೂಡ NDPS ಕಾಯ್ದೆ ಅಡಿಯಲ್ಲಿ ಇವರು ಅಖಿಲ್ ನೌಶಿ. ಈ ಹಿಂದೆ ಮಾಹಿತಿ ಪ್ರಕಾರ ದುಬೈನಲ್ಲಿ ಸೇಫ್ಟಿ ಆಫೀಸರ್ ಆಗಿ ಕೆಲಸ ಮಾಡಿದ್ರು. ಸುಮಾರು ಒಂದು ವರ್ಷ ಹಿಂದೆ ವಾಪಸ್ ಇಂಡಿಯಾಗೆ ಬಂದು ಮ್ಯಾಂಗ್ಲೂರ್ಗೆ ಬಂದು ಯಾವುದೇ ಸ್ಪೆಸಿಫಿಕ್ ಜಾಬ್ ಅಲ್ಲಿ ಇನ್ವಾಲ್ವ್ ಆಗಿ ಇವ್ರ ಮೇಲೆ ನಾವು ಪೆಡ್ಲಿಂಗ್ ಪೆಡ್ಲಿಂಗ್ ಮತ್ತೆ ಕನ್ಸಂಪ್ಷನ್ ಎರಡಕ್ಕೆ ಮಾಹಿತಿ ಇದೆ. ಸೊ ಆ ಸಂದರ್ಭದಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ. ಜೊತೆಗೆ ಇದು ಕಿಶೋರ್ ಅಮನ್ ಶೆಟ್ಟಿ ಬಗ್ಗೆ ನಾವು ಅವ್ರಿಗೆ ಹೇಳಿದ್ದೆ. ಇವರು ಕೂಡ ಪೆಡ್ಲಿಂಗ್ ಮತ್ತೆ ಕನ್ಸಂಪ್ಷನ್ ಕೇಸ್ನಲ್ಲಿ ನಾವು ಈಗ ಅರೆಸ್ಟ್ ಮಾಡಿದ್ದೀವಿ. ಇವ್ರ ಬಗ್ಗೆ ಈಗ ಮಾಹಿತಿ ಪ್ರಕಾರ ಇವರು ಡ್ಯಾನ್ಸರ್ ಕೊರಿಯೋಗ್ರಾಫರ್ ಜೊತೆಗೆ ಒಂದು ಮೂವಿ ABCD ಅದರಲ್ಲಿ ಆಕ್ಟಿಂಗ್ ಕೂಡ ಮಾಡಿದ್ದು. ಸೊ ಮುಂದಿನ ಇವರು ಯಾರ್ಯಾರು ಕನೆಕ್ಷನ್ ಇದೆ ಅದು ಕೂಡ ನಾವು ಇನ್ವೆಸ್ಟಿಗೇಟ್ ಮಾಡಿ. ಈಗ MDMA ಪೌಡರ್ ಎಕ್ಸ್ಟಸಿ ಪೌಡರ್ ಅವ್ರ ಕಡೆಯಿಂದ ನಾವು ಸೀಸ್ ಮಾಡಿದ್ದೇವೆ. ಮತ್ತೆ ಮೋಟರ್ ಸೈಕಲ್ ಮತ್ತೆ ಮೊಬೈಲ್ ಫೋನ್. ಈ ಒಂದು ಚೇನ್ ಇರುತ್ತೆ ನಮಗೆ ಗೊತ್ತಿರೋ ಹಾಗೆ, ಚೇನ್ ನಲ್ಲಿ ನಮಗೆ ಇಂಪಾರ್ಟೆಂಟ್ ಪೆಡ್ಲಿಂಗ್ ಲಿಂಕ್ ಇರೋದು. ಇವರು ಈ ಸಂದರ್ಭದಲ್ಲಿ ಕಂಪ್ಲೀಟ್ ಜಾಲ ಏನಿದೆ ಇನ್ವೆಸ್ಟಿಗೇಷನ್ ನಮಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಸಿಕ್ಕಿದ ನಂತರ ನಾವು ಇದ್ರ ಬಗ್ಗೆ ಮಾಹಿತಿ ಮುಂಬೈಯಿಂದ ಬಂದಿದೆ. ಸೊ ಇವರು ಮುಂಬೈಲಿ ನಮಗೆ ಇವರ ಸ್ಟೇಟ್ಮೆಂಟ್ ಇಂದ ಕೇಳಿದ್ರು. ಈಗ ಪ್ರಾಥಮಿಕ ತನಿಖೆಯಲ್ಲಿ ಯಾರಾದರೂ ಬೇರೆ ಫಿಲಂ ಇಂಡಸ್ಟ್ರಿ ಫಿಲಂ ಇಂಡಸ್ಟ್ರಿ ಅವರು ಇರ್ಬೋದು ಇಲ್ಲ ಬೇರೆ ಕಡೆ ಯಾರಾದರೂ ಸ್ವಲ್ಪ ಸಂಬಂಧಪಟ್ಟ ಜೊತೆ ಕೈ ನೋಡ್ತಿರೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನಮಗೆ ಗೊತ್ತಿರ್ಬೋದು ಈಗ ಕೇಸ್ ಜಸ್ಟ್ ರಿಜಿಸ್ಟರ್ ಆಗಿದೆ ಸ್ವಲ್ಪ ಟೈಮ್ ಹಿಂದೆ. ಸೊ ನಾವು ಕೂಡ ಈಗ ವಿಚಾರಣೆ ಮಾಡಲಿಕ್ಕೆ ಸ್ವಲ್ಪ ಬಾಕಿ ಎಷ್ಟು ನಾವು ಪ್ರಾಥಮಿಕ ಕಂಪ್ನಿ ಈ ಸಂದರ್ಭದಲ್ಲಿ ಮಾಡಿದ್ದೀವಿ ನಮಗೆ ಎಷ್ಟು ಗೊತ್ತಾಗಿದೆ. ಇವರು ಮುಂಬೈಯಿಂದ ರಿಲೇಟೆಡ್ ಆಗಿದ್ದಾರೆ, ಇವರು ಮ್ಯಾಂಗ್ಲೂರ್ ಅವರೇ. ಬಟ್ ಇವರು ಡ್ಯಾನ್ಸಿಂಗ್ ಕೊರಿಯೋಗ್ರಫಿ ಆ್ಯಕ್ಟಿಂಗ್ ಸಮೇತ ಮುಂಬೈನಲ್ಲಿ ಆ್ಯಕ್ಟಿವಿಟಿ ಇತ್ತು ಮತ್ತು ಮುಂಬೈಯಿಂದ ಲೀಕ್ ಇದೆ ಅವರಿಗೆ. ಆ ರೀತಿಯಲ್ಲಿ ಮುಂದೆ ಈ ಸಂದರ್ಭದಲ್ಲಿ ಲೀಕ್ ಇದೆ, ನಾವು ಇನ್ವೆಸ್ಟಿಗೇಷನ್ ಜೊತೆಗೆ ಪೆಡ್ಲಿಂಗ್ ಎರಡ್ನಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಇವರು ಕನ್ಸ್ಯೂಮ್ ಕೂಡ ಮಾಡಿದ್ದಾರೆ ಮತ್ತೆ ಸೇಲ್ ಕೂಡ ಮಾಡ್ತಿದ್ದಾರೆ. ಎರಡು
ನಮಗೆ ಇದರಲ್ಲಿ ಗೊತ್ತಾಗುತ್ತೆ. ಮತ್ತೆ ಈಗ ಬೆಂಗಳೂರು ಕೇಸ್ ಇದೆಯಲ್ಲ, ಸೌಂಡ್ ಪಟ್ಟಿ ಬೆಂಗಳೂರಲ್ಲೆಲ್ಲ ಫಿಲಂ ಆಕ್ಟರ್ಸ್ ಎಲ್ಲ ಅರೆಸ್ಟ್ ಆಗ್ತಾರೆ, ಅದಕ್ಕೂ ಇವರಿಗೂ ನಾವು ಲಿಂಕ್ ಇರ್ತಾರೆ. ಇದನ್ನ ಕೇಸ್ ಲಿಸ್ಟ್ ಮಾಡಿ, ಇಸ್ ಇಸ್ ವೆರಿ ನ್ಯೂ. ಸೊ ಈಗ ಜಸ್ಟ್ ಗೊತ್ತಾಗಿದೆ ನಿಮಗೆ ಇವ್ರ ಬಗ್ಗೆ. ಇವರು ಮುಂಬೈ ಆಗಿ, ಬೆಂಗಳೂರು ಆಗಿ, ಅಥವಾ ಬೇರೆ ಯಾವುದೇ ಜಾಗ ಆಗಲಿ, ಯಾವ ಯಾವ್ದು ಕನೆಕ್ಷನ್ ಇದೆ, ಎಲ್ಲಿಂದ ಕನೆಕ್ಷನ್ ಇದೆ, ನಾವು ಎಲ್ಲ ತಿಳ್ಕೊಳ್ತೀವಿ. ಅವ್ರು ಇಲ್ಲಿ ಮಾತಾಡಿರ್ಬೋದು, ಅಕ್ಕಿ ನಶಿ. ಈಗ ಇವರು ಹಿಂದೆ ಕೆಲಸ ಮಾಡ್ತಿರೋ ದುಬೈನಲ್ಲಿ ಒಂದು ವರ್ಷ ಹಿಂದೆ ಇಲ್ಲಿ ಇದ್ದು ಯಾವುದೇ ಸ್ಪೆಸಿಫಿಕ್ ಆಗಿ ಕೆಲಸ ಮಾಡ್ತಿರ್ಲಿಲ್ಲ. ಯಾವ ಕೆಲಸದಲ್ಲಿ ಇನ್ವಾಲ್ವ್ ಆಗಿದ್ರು ಹಿಂದೆ ಅವ್ರಿಗೆ ನಡೀತಾ ಇತ್ತು ಎಲ್ಲ ಕೆಲಸ ಮಾಡೋ ಇನ್ವೆಸ್ಟಿಗೇಷನ್ ನಾವೆಲ್ಲ. ಇವರಿಬ್ಬರಿಗೆ ಹೇಗೆ ಸಂಬಂಧ ಸರ್? ಈಗ ಆರೋಪಿಗಳು ಇಬ್ಬರು ಅರೆಸ್ಟ್ ಆಗಿ ಇಬ್ರು ನಮಗೆ ಒಟ್ಟಿಗೆ ಒಂದೇ ಬೈಕ್ನಲ್ಲಿ ಸಿಕ್ಕಿದ್ರು. ಸಂಬಂಧ ಬಹಳ ಕ್ಲಿಯರ್ ಇದೆ. ಕೋರ್ಟ್ ಬಿಡಿಸ್ ಪಾರ್ಟಿಗಳನ್ನ ಅರೇಂಜ್ ಮಾಡ್ತಾ ಇದ್ರು ಮಂಗಳೂರಲ್ಲಿ, ಆ ಥರ ಮಾಹಿತಿ ನಮಗೂ ಇದೆ. ಆ ಥರ ಕಡೆಯಿಂದ ಇನ್ಫಾರ್ಮೇಶನ್ ನಮಗೂ ಬಂದಿದೆ. ಸೊ ಅಂತ ಯಾವುದೇ ಆಕ್ಟಿವಿಟಿ ನಡೆದಿದೆ ನಾವು ಖಂಡಿತ ವಾಚ್ ಮಾಡ್ತಾನೆ ಇದ್ದೇವೆ. ಆದ ಕೂಡಲೇ ನಾವು ರೇಟ್ನಲ್ಲಿ ರೇಟ್ ಮಾಡೇ ಮಾಡ್ತೇವೆ. ಮತ್ತೆ ಸಿಕ್ಕಿದ ಮೇಲೆ ಬಹಳ ಕಠಿಣ ಕ್ರಮ. ಲಾಸ್ಟ್ ಪಾರ್ಟಿಯನ್ನು ಮಂಗಳೂರಲ್ಲಿ ಲಾಕ್ಡೌನ್ ಬಿಫೋರ್ ಮಾಡಿದ್ದು ಆಫ್ಟರ್ ಮಾಡಿದ್ದಾರೆ ಪಾರ್ಟಿ ಅರೇಂಜ್ ಮಾಡಿದ ಬಗ್ಗೆ ಯಾವುದೇ ಬಹಳ ಕ್ಲಿಯರ್ ಆಗಿಲ್ಲ. ಕೋರ್ಟ್ ಪ್ರೊಡ್ಯೂಸ್ ಆಗಿಲ್ಲ ಈಗ ಮೊದಲು ನಾವು ಅವ್ರಿಗೆ ಸ್ವಲ್ಪ ಮಾತಾಡಬೇಕಾಗ್ತದೆ. ನಾವು ಕಸ್ಟಡಿ ಕೂಡ ತಗೊಳ್ತೇವೆ, ಪೊಲೀಸ್ ಕಸ್ಟಡಿಗೆ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಎಷ್ಟು ವರ್ಷದಿಂದ ಈ ತರ ಅಲ್ಲಿ ಡ್ರಗ್ಸ್ ದಂಧೆ ಎಷ್ಟು ವರ್ಷದಿಂದ ತೊಡಗಿದ್ದಂತ ಏನಾದ್ರು ಹೇಳಿದಾನೆ ಹೇಗೆ ಸರ್? ಅಂದ್ರೆ ಇವಾಗ ಡ್ಯಾನ್ಸರ್ ಮತ್ತೆ ಫಿಲಂ ಆಕ್ಟರ್ ಆಗಿರೋದ್ರಿಂದ ತುಂಬಾ ಹಿಂದೆಯಿಂದ ಇತ್ತು, ಇಲ್ಲ ಇತ್ತೀಚೆಗೆ ಏನಾದ್ರು ಮಾಡಿದ್ದಾರೆ? ನಾವು ಪ್ರಶ್ನೆ ಕೇಳ್ತಿರೋದು ಬಹಳ ಸಹಜವಾಗಿದೆ. ಪ್ಲೀಸ್ ಗಿವ್ ಅಸ್ ಸಮ್ ಟೈಮ್, ವಿಲ್ ಡೆಫಿನೆಟ್ಲಿ ಆನ್ಸರ್ ಆಲ್ ಯುವರ್ ಕ್ವೆಶನ್ಸ್. ಆಸ್ ಐ ಟೋಲ್ಡ್ ಯು ಬಿಫೋರ್ ಆಲ್ಸೋ, ದಿಸ್ ಇಸ್ ವೆರಿ ವೆರಿ ಲಾಂಗ್ ಕೇಸ್, ಹ್ಯಾಸ್ ಜಸ್ಟ್ ಬಿನ್ ರಿಜಿಸ್ಟರ್ಡ್. ವಿ ಹ್ಯಾವ್ ಟು ಫೈಂಡ್ ಔಟ್ ಸೋ ಮೆನಿ ಥಿಂಗ್ಸ್ ವಿಚ್ ಇಸ್ ಅಟ್ಯಾಚ್ ಟು ದಿಸ್ ಪರ್ಟಿಕ್ಯುಲರ್ ಇಶ್ಯೂ. ವಿ ಫೈಂಡ್ ಔಟ್ ಆಲ್ ದ ಪಾಸಿಬಲ್ ಎಂಡ್ಸ್ ಟು ದಿಸ್ ಮ್ಯಾಟರ್. Whatever possible. People involved here, one of them is an actor, dancer, choreographer, Kishore Aman Shetty, originally from Mangalore, Kulai, but his activity is in Mumbai, being from the film industry. So we will investigate into every single aspect of his linkages as the material has been got from Mumbai. Kishore Aman Shetty and his Aki Noshi both have been secured and arrested. Case has been criminal case has been registered under NDPS Act. The further investigation that we have had till now, we have got few links as well. We will investigate into the involvement of those people. So whether it is Mumbai or the Bangalore link, whatever. So as soon as the confirmation comes into this regard, we need to inform you. ಇದು ಒಂದು ಪ್ರೊಸೀಜರ್ ಮ್ಯಾಟರ್. ಇದು ಯಾವ್ದು ಏನ್ ಮಾಡಬೇಕಾಗ್ತದೆ ಆ ಪ್ರೊಸೀಜರ್ ಪ್ರಕಾರ ನಾವು ಮೂವ್ ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್.